ಪ್ರತಿ ಭಾನುವಾರದಂತೆ ಪ್ರಸಾರವಾಗ್ತಿರ್ತಕ್ಕಂಥ ವಚನ ವೈಭವ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ತುಂಬು ಹೃದಯದಿಂದ ನಾನು ಸ್ವಾಗತಿಸ್ತೇನೆ. ಬಂಧುಗಳೇ, ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ನಮ್ಮ ಶ್ರೀ ಬಸವ ಟಿ ವಿ ಈ ಒಂದು ವಾಹಿನಿಯಲ್ಲಿ ಪ್ರತಿ ಭಾನುವಾರ ನೀಡ್ತಿರ್ತಕ್ಕಂಥ ಈ ಒಂದು ಉಪನ್ಯಾಸ ಅಥವಾ ವಚನಗಳ ನಿರ್ವಚನ ವ್ಯಾಖ್ಯಾನ ಎಲ್ಲ ಕಡೆ ಪ್ರಸಾರವಾಗಿ ಜನಮನ್ನಣೆಯನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನನಗೆ ಮತ್ತಷ್ಟು ಸಂತೋಷ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಇನ್ನಷ್ಟು ಸರ್ವಜ್ಞನ ವಚನಗಳೊಂದಿಗೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನಾನು ಈಗಾಗಲೇ ಹಲವಾರು ವಚನಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಸರ್ವಜ್ಞ 16ನೇ ಶತಮಾನದಲ್ಲಿ ಬರೆದಂಥ ವಚನಗಳು ಇವತ್ತಿಗೂ ಕೂಡ 21ನೇ ಶತಮಾನಕ್ಕೂ ಬೇಕು, 25ನೇ ಶತಮಾನಕ್ಕೂ ಬೇಕು, ಯುಗ ಯುಗಗಳವರೆಗೂ ಕೂಡ ಸರ್ವಜ್ಞನ ವಚನಗಳಿಗೆ ಒಂದು ಮಾನ್ಯತೆ, ಮನ್ನಣೆ, ಒಂದು ಜನರ ಪ್ರೀತಿ ವಿಶ್ವಾಸ, ಜನರ ಆಧರಣೆ ಸಿಕ್ಕೇ ಸಿಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತ ಕೇಳಿದರೆ, ಸರ್ವಜ್ಞ ತಾನು ಅನುಭವಿಸಿದ್ದನ್ನು, ತಾನು ನೋಡಿದ್ದನ್ನು, ತಾನು ಕಂಡಿದ್ದನ್ನು, ತನಗನಿಸಿದ್ದನ್ನು ಪ್ರಾಂಜಲ ಮನಸ್ಸಿನಿಂದ ಅದನ್ನು ಸಮಾಜಕ್ಕೆ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಇದು ಅದಕ್ಕೋಸ್ಕರ ಈ ವಚನಗಳಿಗೆ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ, ಒಂದು ಜೀವ ಇದೆ. ಹೀಗಾಗಿ ಈ ವಚನಗಳು ಯಾವತ್ತೂ ಕೂಡ ಜನರಿಗೆ ಬೇಕಾಗ್ತವೆ, ಯಾವತ್ತೂ ಕೂಡ ಪ್ರಸ್ತುತ. ಇದು ತನ್ನ ವ್ಯಾಲ್ಯೂವನ್ನು ಯಾವತ್ತೂ ಕೂಡ ಹೀಗೆ ಒಂದು ಉಳಿಸ್ಕೊಂಡಿರುತ್ತೆ, ಕಳ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನೀವೆಲ್ಲ ಗಮನಿಸಿದ ಹಾಗೆ ಎಷ್ಟೊಂದು ವಚನಗಳನ್ನು ಸರ್ವಜ್ಞ ಕವಿ ನಮಗೆ ಬಿಟ್ಟು ಹೋಗಿದ್ದಾರೆ. ದಯಮಾಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಸರ್ವಜ್ಞನ ವಚನದ ಒಂದೊಂದು ಪುಸ್ತಕವನ್ನು ಇಟ್ಕೋಬೇಕು ಅಂಥೇಳಿ ನಾನು ವಿನಂತಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಳ್ಳೆಯ ಪುಸ್ತಕವನ್ನು ತಂದಿದ್ದಾರೆ. ಹಲವಾರು ಜನ ಪಬ್ಲಿಷರ್ಸು ಸರ್ವಜ್ಞನ ವಚನಗಳನ್ನು ಪಬ್ಲಿಷ್ ಮಾಡಿದ್ದಾರೆ, ಪ್ರಕಟ ಮಾಡಿದ್ದಾರೆ. ಆಮೇಲೆ ಸರ್ವಜ್ಞನ ವಚನಗಳನ್ನೇ ಕುರಿತು PhD ಕೂಡ ಆಗಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬನ್ನಿ, ಈಗ ಮತ್ತಷ್ಟು ವಚನಗಳನ್ನು ಕುರಿತು ನೋಡ್ತಾ ಹೋಗೋಣ. ಕೊಡುವಾತನೇ ಮೃಡನು, ಪಡೆವಾತನೇ ನರನು, ಒಡಲು ಒಡವೆಗಳು ಕೆಡೆದು ಹೋಗದ ಮುನ್ನ ಕೊಡು ಪಾತ್ರ ಒರಿದು ಸರ್ವಜ್ಞ. ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದಾಗೆ ದಾನದ ಮಹತ್ವವನ್ನು, ಕೊಡ್ತಕ್ಕಂಥ ಮಹತ್ವವನ್ನು, ಗೀವಿಂಗ್ ಅದರ ಮಹತ್ವವನ್ನು ಸರ್ವಜ್ಞ ಹೇಗೆ ಗಮನಕ್ಕೆ ತರ್ತಾರೆ ನೋಡಿ. ಇಲ್ಲಿ ಕೊಡುವಾತನೇ ಮೃಡನು, ಯಾರು ಕೈಯೆತ್ತಿ ಕೊಡ್ತಾನೋ ಅವನು ಶಿವ. ಪಡೆವಾತನೇ ನರನು, ಯಾರದನ್ನು ಸ್ವೀಕರಿಸ್ತಾನೋ ಅವನು ಮನುಷ್ಯ. ನಾವು ದೇವರಾಗಬೇಕಾ? ನಾವು ಶಿವ ಆಗಬೇಕಾ? ನಾವು ಶಂಭುವಾಗಬೇಕಾ? ನಾವು ಒಡೆಯರಾಗಬೇಕಾ? ದಾನವನ್ನು ಮಾಡಬೇಕು. ನಮ್ಮಲ್ಲೇನಿದೆಯೋ ಅದು ಎಲ್ಲವನ್ನೂ ಕೊಟ್ಬಿಟ್ಟು ದಾನಿಯಾಗು, ಆದರೆ ದರಿದ್ರರಾಗಬೇಡ ಅನ್ನೋ ಮಾತಿದೆ ಇಲ್ಲಿ. ಕರ್ಣನಂತೆ ನಾವು ಕರ್ಣಕುಂಡಲವನ್ನು ಮತ್ತು ವಜ್ರ ಕವಚವನ್ನು ಕೊಡೋಷ್ಟು ಶಕ್ತಿ ನಮಗಿಲ್ಲ. ನಾವು ಅಷ್ಟೊಂದು ದಾನಶೂರರಲ್ಲ, ಶಿಬಿಚಕ್ರವರ್ತಿ ಅಲ್ಲ. ಶಿಬಿಚಕ್ರವರ್ತಿ ತನ್ನ ದೇಹವನ್ನೇ ಕತ್ತರಿಸಿಕೊಟ್ಟ ಅನ್ನೋ ಕಥೆಯನ್ನು ನಾವು ನೋಡಿದ್ದೇವೆ. ಅಷ್ಟೊಂದು ದಾನ ಧರ್ಮ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕೈಲಾದಷ್ಟು ದಾನಗಳನ್ನು, ನಮ್ಮಲ್ಲಿ ಹಲವಾರು ದಾನಗಳಿದೆ, ಅನ್ನದಾನ, ವಿದ್ಯಾದಾನ, ಕನ್ಯಾದಾನ, ಸುವರ್ಣದಾನ, ಗೋದಾನ, ಭೂದಾನ, ಹೀಗೆ ಹಲವಾರು ದಾನಗಳನ್ನು. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ರಕ್ತದಾನ, ನೇತ್ರದಾನ, ದೇಹದಾನ, ಎಷ್ಟೊಂದು ನೋಡಿ ದಾನಗಳಿದ್ದಾವೆ ಇಲ್ಲಿ. ದಾನಗಳಲ್ಲಿ ಈ ಎಲ್ಲ ದಾನಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಕೊಡುವಾತನೇ ಮೃಡನು, ಯಾರು ಕೈಯೆತ್ತಿ ಕೊಡ್ತಾನೋ ಅವನು ಶಿವ, ಅವನು ಪರಮಾತ್ಮ. ಯಾರು ಪಡಿತಾನೋ, ಯಾರು ಸ್ವೀಕರಿಸ್ತಾನೋ ಅವನು ನರ, ಅವನು ಮನುಷ್ಯ. ಒಡಲು ಒಡವೆಗಳು ಕೆಡದು ಹೋಗದ ಮುನ್ನ, ಒಡಲು ಅಂದರೆ ಈ ದೇಹ, ಒಡವೆ ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಆಸ್ತಿ, ಚಿನ್ನ, ಬೆಳ್ಳಿ, ನಾವೇನು ಇಟ್ಕೊಂಡಿದ್ದೀವೋ ದುಡ್ಡು, ಸಂಪತ್ತು, ಇದೆಲ್ಲವೂ ಕೂಡ ಕೆಡದು ಹೋಗದ ಮುನ್ನ, ಇದೆಲ್ಲವೂ ಹಾಳಾಗಿ ಹೋಗದ ಮುನ್ನ ಏನು ಮಾಡು ನೀನು? ಕೊಡು ಪಾತ್ರ ಒರಿದು ಸರ್ವಜ್ಞ, ಅದನ್ನು ಅರ್ಥ ಮಾಡಿಕೊಂಡು ಕೊಡು, ನಿನ್ನ ಕೈಲಾದಷ್ಟು ಕೊಡು. ನೋಡಿ, ಉದಾಹರಣೆಗೆ ನಾವು ತಿಂಗಳಲ್ಲಿ ಒಂದು 50,000 ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. 50,000 ರೂಪಾಯಿನಲ್ಲಿ ದಾನ ಧರ್ಮಕ್ಕೆ ಒಂದು 5,000 ರೂಪಾಯಿ ಬೇಡ, ಕನಿಷ್ಠ ಒಂದು 2,000 ರೂಪಾಯಿ ಯಾರಿಗಾದ್ರೂ ಸಹಾಯ ಮಾಡಬೇಕು. ಯಾವುದಕ್ಕೋಸ್ಕರ ಸಹಾಯ ಮಾಡಬೇಕು? ಕೊಡಬೇಕು ಉತ್ತಮರಿಗೆ ದಾನವನ್ನು. ಮೈಗಳ್ರಿಗೆ ಕೊಡಬಾರ್ದು. ಮೈಗಳ್ರಿಗೆ ಕೊಟ್ಟರೆ ಭಿಕ್ಷಾಟನೆ ಮಾಡ್ತಾರಲ್ಲ, ಅವ್ರಿಗೆ ಕೊಡಬಾರ್ದು. ಏನಾಗುತ್ತೆ, ಅವ್ರನ್ನ ಮತ್ತಷ್ಟು ನಾವು ಸೋಮಾರಿಗಳನ್ನು ಮಾಡ್ತೇವೆ. ಆ ರೀತಿ ಮಾಡಬಾರ್ದು. ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡಬೇಕು,
ಅವರಿಗೆ ಸ್ವಲ್ಪ ಏನಪ್ಪ ಅಂತ ಕೇಳಿದರೆ ಪುಷ್ ಕೊಡೋದು ಅಂತಾರಲ್ಲ, ಒಂದು ಸ್ವಲ್ಪ ಅವರಿಗೆ ಮುಂದೆ ಬರಲಿಕ್ಕೋಸ್ಕರ ಸಹಾಯ ಮಾಡ್ತಕ್ಕಂಥದ್ದು ಅಂತ ಹೇಳಿ ಇದು ಬಹಳ ಮುಖ್ಯ ಇಲ್ಲಿ. ಈಗ ಹಾಗೆ ಮುಂದುವರಿಸಿ ಹೋಗೋಣ. ಇಲ್ಲಿ ಮುಂದುವರಿಸಿ ಹೇಳ್ತಾ ಸರ್ವಜ್ಞ ಕವಿ ಹೇಳ್ತಾರೆ ಇಲ್ಲಿ ಈ ವಚನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಉಳ್ಳಲ್ಲಿ ಉಡಲೊಲ್ಲ ಉಳ್ಳಲ್ಲಿ ದಾನಗೊಡಲೊಲ್ಲ ಅವನೊಡವೆ ಕಳ್ಳನಿಗೆ ದೃಪಗೆ ಸರ್ವಜ್ಞ. ಉಳ್ಳಲ್ಲಿ ಉಣಲೊಲ್ಲ, ಉಳ್ಳಲ್ಲಿ ಇದೆ ನನ್ನ ಹತ್ರ, ಇದ್ದರೂ ಊಟ ಮಾಡಲ್ಲ, ಜೀಪುಣತನ, ಕೂಡಾಕ್ಬೇಕು 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 ಅನ್ನೋ ಆಸೆಯಲ್ಲಿ ಎಲ್ಲವನ್ನು ಕೂಡ ಅವನು ತಿನ್ನೋದೇ ಇಲ್ಲ. ಒಂದು ಹಣ್ಣು ತಿನ್ನಬೇಕು ಯೋಚನೆ ಮಾಡ್ತಾನೆ, ಒಂದು ಒಣ ಹಣ್ಣುಗಳು ದ್ರಾಕ್ಷಿ ಗೋಡಂಬಿ ಬಾದಾಮಿ ಆರೋಗ್ಯ ಚೆನ್ನಾಗಿರುತ್ತಪ್ಪ ತಿನ್ನಪ್ಪ ಅಂತ ಡಾಕ್ಟ್ರ್ ಹೇಳ್ತಾರೆ, ಕೈಯೋ ಅಷ್ಟೊಂದು ಹಣ ಕೊಟ್ಟು ಕೊಂಡ್ಕೋಬೇಕಾ? ಇಲ್ಲ. ಆಮೇಲೆ ಬೆಳಗ್ಗೆ ತಿಂಡಿ ತಿನ್ನಬೇಕು, ಸ್ವಲ್ಪ ಅವಶ್ಯಕತೆ ಇರುತ್ತೆ ಆದರೂ ಕೂಡ ಕುಳ್ಳಿಡಬೇಕು ಅನ್ನೋ ಆಸೆಗೋಸ್ಕರ. ಯಾರಿಗೂ ಒಂದಿಷ್ಟವನೋ ಊಟ ಹಾಕಲ್ಲ, ತಾನೂ ಊಟ ಮಾಡಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಕೂಡಿಟ್ಕೊಂಡು ಕೂಡಿಟ್ಕೊಂಡು ಏನಾಗುತ್ತೆ, ಉಳ್ಳಲ್ಲಿ ಉಣಲೊಲ್ಲ, ಇದ್ದರೂ ಕೂಡ ಸರಿಯಾಗಿ ಊಟ ಮಾಡಲ್ಲ. ಹಾಲು ಕುಡಿಯಪ್ಪ ಒಳ್ಳೆಯದು ಆರೋಗ್ಯಕ್ಕೆ, ತುಪ್ಪ ತಿನ್ನಪ್ಪ ಒಳ್ಳೆಯದು, ಮೊಸರನ್ನು ಬಳಸು, ಮಜ್ಜಿಗೆಯನ್ನು ಬಳಸು, ಯಾರಾದರೂ ಹೇಳ್ತಾರೆ. ಒಳ್ಳೆ ತರಕಾರಿ ತಗೊಂಬ, ಒಳ್ಳೆ ತರಕಾರಿ ತರಲ್ಲ, ಕಡಿಮೆ ದರ್ಜೆ ತರಕಾರಿಗಳಂತಾರದು. ಅವನು ಮಾರ್ಕೆಟಿಗೆ ಹೋಗೋದು ಯಾವುದು ಕಡಿಮೆ ಇದೆ, ಯಾವುದು 5 ರೂಪಾಯಿಗೆ 8 ರೂಪಾಯಿಗೆ 10 ರೂಪಾಯಿಗೆ ಸಿಗುತ್ತೆ, ಒಂದು ಒಳ್ಳೆ ತರಕಾರಿ ತರಲ್ಲ, ಕೊಳೆತ ಹುಳಿತ ಹಾಳಾಗಿರ್ತಕ್ಕಂಥ ತರಕಾರಿಗಳಂತರೋದು, ಕಡಿಮೆ ದರ್ಜೆ ಆಹಾರ ವಸ್ತುಗಳಂತರೋದು, ಅವನ್ನೇ ತಿನ್ನೋದು. ಅದರಿಂದ ಏನಾಗುತ್ತೆ, ಆರೋಗ್ಯನೂ ಹಾಳಾಗುತ್ತೆ. ಉಳ್ಳಲ್ಲಿ ಉಣಲೊಲ್ಲ, ಇದ್ದರೂ ಕೂಡ ಊಟ ಮಾಡಲ್ಲ. ಉಳ್ಳಲ್ಲಿ ಉಡಲೊಲ್ಲ ಇದೆ ಆದರೂ ಕೂಡ ಒಳ್ಳೆ ಬಟ್ಟೆಗಳು ಹಾಕೊಳ್ಳಲ್ಲ. ಇವತ್ತೇನು ಯುಗಾದಿ ಹಬ್ಬ ಇದೆ, ಒಂದು ಹೊಸ ಬಟ್ಟೆ ಹಾಕ್ಕೋಬೇಕು. ಬಸವ ಜಯಂತಿ ಇದೆ, ಒಂದು ಹೊಸ ಬಟ್ಟೆ ತಗೋಬೇಕು, ತಗೊಳ್ಳಲ್ಲ. ಅವನ ಹುಟ್ಟು ಹಬ್ಬ ಇದೆ, ಒಳ್ಳೆ ಬಟ್ಟೆಗಳನ್ನು ಹಾಕ್ಕೋಬೇಕು, ಹಾಕ್ಕೊಳ್ಳಲ್ಲ. ಅಯ್ಯೋ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಬೇಕಾ? ಅವನೇನು ಮಾಡ್ತಾನೆ, ದುಡ್ಡಿದ್ದರೂ ಕೂಡ ಕಡಿಮೆ ದರ್ಜೆ ಬಟ್ಟೆಗಳನ್ನು ತಗೊಳ್ಳೋದು, ಅವನೇ ಧರಿಸ್ಕೊಳ್ಳೋದು, ಎಲ್ಲ ಫುಟ್ಪಾತಲ್ಲಿ ಮಾರ್ತಿರ್ತಾನೆ, ಕಡಿಮೆ ದರ್ಜೆ ವಸ್ತುಗಳನ್ನು ತೊಗೊಂಬರೋದು. ಅಂದರೆ ಹಣವನ್ನು ಖರ್ಚು ಮಾಡಲ್ಲ, ಜುಗ್ಗ ಅಂತ ಕರೀತಾರೆ, ಜೀಪಣ ಜೀಣ, ಕೂಡಾಕಿ 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 ಜೀಪಣಾಗ್ರೇಸರ. ನಾವು ಹೇಳ್ತಿಲ್ಲ ಕಂಜೂಸ್ ಅಂತಾರೆ ಇಂಗ್ಲೀಷಲ್ಲಿ, ಕಂಜೂಸ್ ಪಾಟಿನಪ್ಪ ಅಂತಾರಲ್ಲ ಹಾಗೆ. ಉಳ್ಳಲ್ಲಿ ದಾನ ಕೊಡಲೊಲ್ಲ, ಉಳ್ಳಲ್ಲಿ ಇದ್ದರೂ ಕೂಡ ದಾನ ಧರ್ಮ ಮಾಡಲ್ಲ. ಏನಾಗುತ್ತೆ ಅಂತವರು, ಇತ್ತು ಊಟ ಮಾಡಲಿಲ್ಲ, ಇತ್ತು ಬಟ್ಟೆ ಹಾಕ್ಕೊಳ್ಳಲಿಲ್ಲ, ದುಡ್ಡಿದ್ರೂ ದಾನ ಧರ್ಮ ಮಾಡಲಿಲ್ಲ, ಎಲ್ಲ ಕೂಡಿಟ್ಟ. ಕೆಲವರು ಹೇಗಿರ್ತಾರೆ ಗೊತ್ತಾ, ಹಣನ ಶೇಖರಿಸೋದು, 100 ರೂಪಾಯಿ 200 ರೂಪಾಯಿ 500 ರೂಪಾಯಿ 2000 ರೂಪಾಯಿ ನೋಟುಗಳೆಲ್ಲ ಕಂತೆ ಕಂತೆ ಮಾಡಿ ಜೋಡಿಸ್ಕೊಳ್ಳೋದು, ಅದನ್ನು ದಿನ ಒಂದು ಬೀರುನಲ್ಲೋ ಪೆಟ್ಟಿಗೆನಲ್ಲೋ ಇಟ್ಟಿರೋದು, ಬೆಳಗ್ಗೆ ಎದ್ದೇಳೋದು ಒಂದು ಸರಿ ತೆಗೆದು ನೋಡೋದು, ಓ ದುಡ್ಡೆಲ್ಲ ಅಲ್ಲೇ ಇದೆಯಾ, ಇದೆ, 2000 ರೂಪಾಯಿ ಎಲ್ಲ ಮುಟ್ಟೋದು, 5000 ರೂಪಾಯಿ ಮುಟ್ಟೋದು, ಸರಿ 500 ರೂಪಾಯಿ ನೋಟುಗಳನ್ನು ಮುಟ್ಟೋದು, ಖುಷಿ ಪಡೋದು, ಎಷ್ಟೊಂದು ನನ್ನ ಹತ್ರ ದುಡ್ಡಿದೆ, ಆನಂದ ಪಡೋದು, ಮತ್ತೆ ಬಾಗಿಲಾಕೋದು. ಅಥವಾ ಒಡವೆಗಳಿರುತ್ತೆ, ಅವನ್ನ ನೋಡೋದು ಒಂದು ಸಾರಿ, ಕೈಯಿಂದ ಮುಟ್ಟೋದು, ಮತ್ತೆ ಒಳಗಡೆ ಇಡೋದು. ಬಟ್ಟೆಗಳಿರುತ್ತೆ, ಬಟ್ಟೆ ಧರಿಸಲ್ಲ, ಹ್ಯಾಂಗರಲ್ಲೇ ಹಾಕಿರ್ತಾನೆ, ಮನೆಯಲ್ಲಿ ಬೀರಲ್ಲೇ ಕಪಾಟಲ್ಲೇ ಇಟ್ಟಿರ್ತಾನೆ, ನೋಡೋದೊಂದು ಸಾರಿ, ಓ ಚೆನ್ನಾಗಿದೆ ಬಟ್ಟೆ, ಮುಟ್ಟು ನೋಡೋದು, ಖುಷಿ ಪಡೋದು, ಮತ್ತೆ ಬಾಗಿಲಾಕೋದು. ಏನಾಗುತ್ತೆ, ಯಾರಿಗೂ ದಾನ ಧರ್ಮನೂ ಮಾಡಲ್ಲ, ಯಾರಿಗೂ ಏನೂ ಕೊಡಲ್ಲ, ತಾನೂ ತಿನ್ನಲ್ಲ. ಇಂಥವರ ದುಡ್ಡಿಟ್ಕೊಂಡು ಒಡವೆ ಆಸ್ತಿಗಳಿಟ್ಕೊಂಡು ಏನು ಪ್ರಯೋಜನ? ಕೆಲವರು ನೋಡಿ ಕಾರ್ ತೊಗೊಂಡಿರ್ತಾರೆ, ಅಲಂಕಾರಕ್ಕೆ ಮನೆ ಮುಂದೆ ನಿಲ್ಲಿಸಿರ್ತಾರೆ, ಅಥವಾ ಮನೆಯೊಳಗಡೆ ಕಾಂಪೌಂಡಲ್ಲಿ ನಿಲ್ಲಿಸಿರ್ತಾರೆ, ಕಾರನ್ನು ಜಾಸ್ತಿ ಓಡಿಸಲ್ಲ, ಯಾಕೆ? ಪೆಟ್ರೋಲ್ ಖರ್ಚಾಗುತ್ತೆ, ಅನವಶ್ಯಕವಾಗಿ ಬಳಸಬಾರ್ದು, ಅದು ನಿಜ ಅದು, ಆದರೆ ಅವಶ್ಯಕತೆ ಇದ್ದಾಗಲೂ ಕೂಡ ಅವನು ಬಳಸಲ್ಲ ಅದನ್ನು. ಎಲ್ಲಿ ಹಣ ಖರ್ಚಾಗ್ಬಿಡುತ್ತೋ, ಎಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೋ ಅಂಥೇಳಿ. ಅಲ್ಲ ಸ್ವಾಮಿ, ಹಣವನ್ನು ನಾವು ಸಂಪಾದಿಸ್ತೀವೋ ಅಥವಾ ದುಡ್ಡು ನಮ್ಮನ್ನು ಸಂಪಾದಿಸುತ್ತೋ? ದುಡ್ಡು ದುಡಿತಕ್ಕಂಥವ್ರು ನಾವು ತಾನೇ, ನಾವು ಗಟ್ಟಿ ಇರಬೇಕಲ್ಲ, ನಾವು ಚೆನ್ನಾಗಿ ತಿಂದು ಉಂಡು ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಸುಖವಾಗಿದ್ದರೆ ತಾನೇ, ಈ ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ತಾನೇ ಸಾಧ್ಯ ಆಗುತ್ತೆ. ನಾವು ನಮ್ಮಲ್ಲಿರೋದನ್ನು ನಾವು ಸಂತೋಷವಾಗಿ ಬಳಸಲ್ಲ, ಉಪಯೋಗಿಸಲ್ಲ. ಅದಕ್ಕೆ ಉಳ್ಳಲ್ಲಿ ಇದ್ದರೂ ಕೂಡ ಊಟ ಮಾಡಲಿಲ್ಲ, ಇದ್ದರೂ ಕೂಡ ಬಟ್ಟೆ ಹಾಕ್ಕೊಳ್ಳಲ್ಲ, ಇದ್ದರೂ ಕೂಡ ದಾನ ಧರ್ಮ ಮಾಡಲ್ಲ. ಇವನಿದೆಲ್ಲ ಕೂಡಾಕಿ 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 ಏನು ಮಾಡ್ತಾನೆ, ಒಂದು ದಿವಸ ವಯಸ್ಸಾಗ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತೆ, ಏನು ಬಿ ಪಿಯೋ ಶುಗರೋ ಮಧುಮೇಹ ಇನ್ನಂತೆ ನಾವು ಕರಿತೇವಲ್ಲ, ಎಲ್ಲ ಹಾರ್ಟ್ ಪೇಷೆಂಟ್ ಆಗ್ತಾನೆ, ಹೃದಯದ ಕಾಯಿಲೆಗಳೆಲ್ಲ ಬರ್ತವೆ. ಡಾಕ್ಟ್ರ್ ಹೇಳ್ತಾರೆ ಇದೊಂದು ತಿನ್ನಬೇಡ ಅದೊಂದು ತಿನ್ನಬೇಡ ಹೀಗಿರಬೇಡ ಹಾಗಿರಬೇಡ, ಆವಾಗ ಅವನು ಬಾಯ್ ಬಾಯ್ ಬಡ್ಕೋತಾನೆ, ಅಯ್ಯೋ ನಾನೆಲ್ಲ ಕೂಡಿಟ್ಟೆ,
ನಾನು ಅನುಭವಿಸ್ಬೇಕಾದ ಕಾಲದಲ್ಲಿ ಅನುಭವಿಸ್ತೇ ಹೋದ್ನಲ್ಲ. ಆ ಹಣ ಎಲ್ಲ ಏನಾಗುತ್ತೆ ಕೊನೆಗೆ? ಯಾವನ ಕಳ್ತನ ಮಾಡ್ಕೊಂಡು ಹೋಗ್ತಾನೆ, ಅಥವಾ ಯಾರ್ಯಾವ್ರ ಹತ್ರ ಬರ್ತಾನೆ ದುಡ್ಡು ಇಸ್ಕೊತಾನೆ, ಕೊಡ್ತೀನಿ ಸ್ವಾಮಿ ಕೊಡಿ. ಇವನು ಪಾಪ ಒಂದು 5 ಲಕ್ಷವೋ 10 ಲಕ್ಷವೋ ಅವನು ಬಡ್ಡಿ ಆಸೆಗೋ ಅಥವಾ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಕೊಟ್ಟಿರ್ತಾನೆ. ಅವ್ನು ದುಡ್ಡು ಹೊತ್ಕೊಂಡು ಓಡೋಗ್ಬಿಡ್ತಾನೆ. ಅವ್ನು ದುಡ್ಡನ್ನೇ ಕೊಡೋದಿಲ್ಲ ಅವ್ರಿಗೆ ಕೊನೆಗೆ. ಇವನು ಅಲ್ದು ಅಲ್ದು ಕೊನೆಗೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಡ್ಡಾಡಬೇಕು. ಆ ದುಡ್ಡು ಬರಲ್ಲ ನೋಡಿದ್ರ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ವಜ್ಞನಲ್ಲಿ. ಅದು ಯಾರ ಕಳ್ಳರು ಬಂದು ಹೊತ್ಕೊಂಡು ಹೋಗ್ಬೋದು, ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ಪಾಪ ಒಂದು ಪೆಟ್ಟಿಗೆಯಲ್ಲೆಲ್ಲ ಕೂಡಿಟ್ಟಿರ್ತಾನೆ ಅಥವಾ ಬೀರಿನಲ್ಲಿ ಇಟ್ಟಿರ್ತಾನೆ. ಯಾರ ಪೆಟ್ಟಿಗೆಯನ್ನು ಹೊಡೆದು ಬೀರವನ್ನು ಹೊಡೆದು ಹೊತ್ಕೊಂಡು ಹೋಗ್ತಾನೆ. ಹಾಗೂ ಇವನು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ ಜೋಪಾನವಾಗಿ. ಇಂತಾನೆ ಇಟ್ಕೊಳ್ಳೋಣ, ತುಂಬ ಆಸ್ತಿ ಮಾಡ್ತಾನೆ, ಒಡವೆಗಳನ್ನು ಮಾಡ್ತಾನೆ, ದುಡ್ಡನ್ನು ಕೂಡ ಹಾಕ್ತಾನೆ, ಸರ್ಕಾರಕ್ಕೂ ಬೆಲೆ ಲೆಕ್ಕ ಕೊಡಲ್ಲ. ಒಂದು ದಿವಸ ಯಾರೋ ನಮಗಾಗದವ್ರು ಏನು ಮಾಡ್ತಾರೆ, ಅವನಿಗಾಗದಿರೋನು ಹೋಗಿ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯವ್ರಿಗೆ ದೂರು ಕೊಡ್ತಾನೆ. ಹಿಂದೆ ರಾಜುಗಳೆಲ್ಲ ತೊಗೊಂಬಿಡೋರು, ಯಾರು ಶ್ರೀಮಂತರಿದ್ದಾರೋ ಅವ್ರ ಮನೆಗಳ ಮೇಲೆ ರಾಜುಗಳು ಬಂದು ದಾಳಿ ಮಾಡಿ ಅವ್ರ ಮನೆಯಲ್ಲಿರತಕ್ಕಂಥದ್ದನ್ನೆಲ್ಲ ಎತ್ಕೊಂಡು ಹೋಗೋರು, ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು, ದುಡ್ಡನ್ನು. ಆದರೆ ಇವತ್ತೇನಾಗಿದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಆದಾಯ ತೆರಿಗೆ ಇಲಾಖೆಯವರು ಎಲ್ಲವನ್ನು ಕೂಡ ತೊಗೊಂಡು ಹೋಗ್ತಾರೆ. ಸರಿಯಾಗಿ ನಾವು ಲೆಕ್ಕ ಕೊಡಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಎಲ್ಲವನ್ನು ಎತ್ಕೊಂಡು ಹೋಗ್ತಾರೆ. ಇವನು ಸರಿಯಾಗಿ ವರ್ಷ ವರ್ಷ ಲೆಕ್ಕ ಕೊಟ್ಟು ಹಣ ದುಡಿದಿದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಿದ್ರೆ ಅವ್ರೇನು ಮಾಡಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಏಕೆಂದರೆ ಅವನು ಯಾವುದೂ ಲೆಕ್ಕ ಕೊಡಲ್ಲ, ಬಚ್ಚಿಡ್ತಾ ಬಚ್ಚಿಡ್ತಾ ಹೋಗ್ತಾನೆ, ಕೊನೆಗದು ಸರ್ಕಾರದ ವಶಕ್ಕೆ ಸೇರುತ್ತೆ. ಅದನ್ನೇ ಸರ್ವಜ್ಞ ಹೇಳಿರೋದು, ಕಳ್ಳನಿಗೆ ದೃಪಗೆ ಸರ್ವಜ್ಞ. ಕಳ್ಳರು ಹೊತ್ಕೊಂಡು ಹೋಗ್ಬೋದು ಅಥವಾ ನಮ್ಗೆ ಯಾರಾದರೂ ಮೋಸ ಮಾಡಿ ಕಿತ್ಕೊಂಡು ಹೋಗ್ಬೋದು, ಇಲ್ಲ ಅಂತ ಕೇಳಿದರೆ ದರೋಡೆ ಆಗ್ಬೋದು, ಇಲ್ಲ ಅಂತ ಕೇಳಿದರೆ ಸರ್ಕಾರದವರು ವಶಪಡಿಸ್ಕೋಬೋದು. ಇದಕ್ಕೋಸ್ಕರ ಕೂಡ ಹಾಕ್ಬೇಕು, ನಾವು ಸಂತೋಷವಾಗಿ ಹಣ್ಣು ತಿನ್ನಬೇಕು, ತರಕಾರಿಗಳನ್ನು ತಿನ್ನಬೇಕು, ಹಾಲು ಮೊಸರನ್ನ ತಿನ್ನಬೇಕು, ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಬೇಕು, ಮಾಡಲ್ಲ. ಒಳ್ಳೆ ಬಟ್ಟೆಗಳನ್ನು ಹಾಕ್ಕೋಬೇಕು, ಹಾಕ್ಕೊಳ್ಳಲ್ಲ. ಅಂದರೆ ಪ್ರತಿನಿತ್ಯ ಏನು ಬಹಳ ದುಬಾರಿ ಬಟ್ಟೆಗಳನ್ನು ಧರಿಸ್ಬೇಕಂತಲ್ಲ, ನಮಗಿದ್ದಾಗ ಭಗವಂತ ನಮಗೆ ಕೊಟ್ಟಿಯಾನೆ, ಅದನ್ನು ಅನುಭವಿಸೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಏನು ಪ್ರಯೋಜನ? ಯಾರಿಗೂ ಕೊಡದೆ ನೀನು ಬಚ್ಚಿಟ್ಕೊಂಡಿದ್ರೆ ಏನಾಗುತ್ತೆ? ಒಂದು ದಿವಸ ಎಲ್ಲವನ್ನು ಕಳ್ಕೊಂಬಿಡ್ತೀಯ, ಎಚ್ಚರ ವಹಿಸು ಅಂಥೇಳಿ ಸರ್ವಜ್ಞ ಕವಿ ನೋಡಿ ಅವತ್ತೇ ನಮ್ಗೆ ಹೇಳೋಗಿದ್ದಾರೆ. ಅವರು 500 ವರ್ಷಗಳ ಹಿಂದೆ ಹೇಳಿದಂಥ ಮಾತುಗಳು ಇವತ್ತು ಕೂಡ ಇಲ್ಲಿ ನಮಗೆ ಪ್ರಸ್ತುತ ಆಗಿದ್ದಾವೆ ಅಲ್ವಾ? ಇನ್ಮೇಲಾದರೂ ಕೂಡ ದಯವಿಟ್ಟು ಈ ಕೂಡಾಕುವ ಮನೋಭಾವವನ್ನು ಕಡಿಮೆ ಮಾಡೋಣ, ನಮಗೆ ಅವಶ್ಯಕತೆ ಇರೋಷ್ಟು ಮಾಡಿಕೊಳ್ಳೋಣ, ಅದಕ್ಕಿಂತ ಬೇಡ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾರೆ ಸರ್ವಜ್ಞ. ಕೊಟ್ಟುಂಬ ಕಾಲದಲ್ಲಿ ಕೊಟ್ಟುಣ್ಣಲೊಲ್ಲದವ, ಹುಟ್ಟಿಯ ಮೇಲೆ ಜೇನಿಟ್ಟು ಪರರಿಗೆ ಕೊಟ್ಟು ಹೋಹಂತೆ ಸರ್ವಜ್ಞ. ಜೇನೇನು ಮಾಡುತ್ತೆ ಪಾಪ, ಹುಳುಗಳು ಸಾವಿರಾರು ಲಕ್ಷಾಂತರ ಹುಳುಗಳಿರ್ತವೆ. ಆ ಜೇನು ಕಟ್ಕೊಂಡಿರುತ್ತೆ ಗೂಡನ್ನು ಮರದ ಕೊಂಬೆ ಮೇಲೋ ಎಲ್ಲ ಒಂದು ಕಡೆ. ಯಾರೋ ಅದನ್ನು ಕಿತ್ಕೊಂಡು ಹೋಗಬಾರ್ದಂತ ಜೋಪಾನ ಮಾಡಿಕೊಂಡು ಪಾಪ ಲಕ್ಷಾಂತರ ಹುಳುಗಳು ಹನಿ 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 ಸೇರಿಸ್ಕೊಂಡು ಆ ತಗೊಂಬಂದು ಜೇನುತುಪ್ಪವನ್ನಲ್ಲಿ ಕೂಡಿಟ್ಟಿರ್ತವೆ. ಏನಾಗುತ್ತೆ ಕೊನೆಗೆ? ನಾವು ಕೊಟ್ಟುಂಬ ಕಾಲದಲ್ಲಿ ಕೊಟ್ಟುಣ್ಣಲೊಲ್ಲದವ, ಯಾರಿಗೂ ಕೊಡಲ್ಲ, ಊಟ ಮಾಡಲ್ಲ, ಅವನಿಗೆ ಕೂಡ ಊಟ ಮಾಡಲ್ಲ. ಹಾಗೆ ಹುಟ್ಟಿಯ ಮೇಲೆ ಜೇನಿಟ್ಟು ಒಂದು ದಿವಸ ಏನಾಗುತ್ತೆ, ಪರರಿಗೆ ಕೊಟ್ಟು ಹೋಗಂತೆ ಸರ್ವಜ್ಞ. ಜೇನೆಲ್ಲ ಇಟ್ಟಿರುತ್ತೆ, ಯಾರೊಬ್ಬ ನೋಡ್ಕೊಂಡಿರ್ತಾನೆ, ಅದಕ್ಕೆ ಹೊಗೆ ಹಾಕ್ತಾನೆ, ಜೇನು ಎಲ್ಲ ಓಡೋಗ್ಬಿಡುತ್ತೆ, ಆಮೇಲೆ ಅದನ್ನು ಕತ್ತರಿಸ್ಕೊಂಬಂದು ಬಂದ್ಬಿಡ್ತಾನೆ. ಜೇನುತುಪ್ಪವನ್ನು ಅವರು ಶೇಖರಣೆ ಮಾಡ್ಕೊತಾರೆ, ಅವ್ರು ಜೇನುತುಪ್ಪವನ್ನು ತಿಂತಾರೆ. ಕೂಡಾಕಿ ಕೂಡಾಕಿ ಏನಾಯಿತು, ಜೇನು ಹುಳ ತಿನ್ನಲಿಲ್ಲ ಪಾಪ. ಹಾಗೆ ಇವನು ಕೂಡಾಕಿ ಕೂಡಾಕಿ ಜೇನು ಹುಳದ ಥರ ಒಂದು ದಿವಸ ಯಾರಿಗೋ ಕೊಡ್ತಾನೆ, ಯಾರೋ ಅದನ್ನು ಸುಖ ಪಡ್ತಾರೆ, ಅವ್ರಿಗೆ ಬಿಟ್ಟು ಹೋದಂತಾಗುತ್ತೆ. ಕೆಲವ್ರು ನೋಡಿ ಕೊನೆಯವ್ರಿಗೆ ಕೂಡಾಕೋದೇ ಆಗುತ್ತೆ. ಯಾವಾಗ ಸುಖ ಪಡ್ತೀಯೋ ಮಾರಾಯ, ಯಾವಾಗ ಸಂತೋಷವಾಗಿರ್ತೀಯ, ಮಾಡಲ್ಲ ಅವನು, ಕೊಡ್ತಾ ಹೋಗ್ತಾನೆ, ಕೊನೆಗೆ ಏನಾಗುತ್ತೆ ಬಿಟ್ಟು ಹೋಗ್ತಾನೆ, ಬಿಟ್ಟೋದ್ಮೇಲೆ ಯಾರದೋ ಹಾಲಾಗುತ್ತೆ. ಅದಕ್ಕೆ ಹೇಳೋದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಯಾಕೆಂದರೆ ಅವರು ದುಡಿಲಿ, ಅವರು ಕಷ್ಟಪಡಲಿ, ಆ ಮಕ್ಕಳನ್ನೇ ಆಸ್ತಿಗಳನ್ನಾಗಿ ಮಾಡಬೇಕು ನಾವು. ನಾವು ಬಿಟ್ಟೋದ್ಮೇಲೆ ಏನಾಗುತ್ತೆ, ಮಕ್ಕಳೋ ಮೊಮ್ಮಕ್ಕಳೋ ಸೊಸೆಯಂದಿರೋ ಅವ್ರ ಸಂಬಂಧಿಕರೋ ಬಂಧು ಬಳಗದವ್ರು ಯಾರೋ ಬಂದು ಊಟ ಮಾಡ್ತಾರೆ, ಅವ್ರಿಗೋಸ್ಕರ ನಾವು ಕಷ್ಟಪಡಬೇಕಾ? ಇಲ್ಲ, ಅವ್ರಿಗೂ ಕಷ್ಟದ ಪರಿವೆ ಆಗಬೇಕು. ನಮ್ಮ ತಂದೆ ಯಾವಾಗಲೂ ಹೇಳೋರು, ನೋಡಪ್ಪ ನಾನೇನು ಆಸ್ತಿ ಮಾಡಿಟ್ಟಿಲ್ಲ ನಿನಗೋಸ್ಕರ, ನಿನಗೆ ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡ್ತೇನೆ, ಓದು, ನೀನು ಎಲ್ಲಿ ತನಕ ಓದ್ತೀಯೋ ಓದು, ಓದಿಸ್ತೇನೆ. ನಮ್ಮ ತಾಯಿನ ಅದೇ ಹೇಳ್ತಾ ಇದ್ದೀವಿ,
ನೀನು ಕಷ್ಟಪಟ್ಟು ಓದಿ ನಿನ್ನ ಕಾಲ ಮೇಲೆ ನೀನು ನಿಂತು ನೀನು ಶ್ರಮ ವಹಿಸಿ ದುಡಿದು ನೀನು ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಬೇಕು. ನಿಜವಾಗೂ ಅದು ಬಹಳ ಒಳ್ಳೆಯದು. ಅವರು ಹಾಗೆ ಮಾಡಿದ್ರಿಂದನೇ ಇವತ್ತು ನಾವು ಸ್ವಾವಲಂಬಿಗಳಾಗಲಿಕ್ಕೆ, ನಮ್ಮ ಕಾಲ ಮೇಲೆ ನಾವು ನಿಲ್ಲಲಿಕ್ಕೆ ಒಂದು ಹಠ ಛಲ ಬಂತು ಜೀವನದಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು. ಎಲ್ಲವನ್ನು ಅವರೇ ಮಾಡಿಟ್ಬಿಟ್ರೆ, ಮನೆಯನ್ನು ಅವರೇ ಕಟ್ಟಿ, ಆಸ್ತಿಯನ್ನು ಅವರೇ ಮಾಡಿ, ಹಣ ಒಡವೆಗಳನ್ನು ಮಾಡಿಟ್ಟರೆ ಮಕ್ಕಳಿಗೆ ನಮಗೆ ಏನು ಜವಾಬ್ದಾರಿ ಇರುತ್ತೆ ಅಲ್ವಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಹೇಳ್ತಿರ್ತಾರೆ ಸರ್ವಜ್ಞ ಕವಿ, ಮಾನವನ ದುರ್ಗುಣವ ಏನೆಂದು ಬಣ್ಣಿಸುವೆ, ದಾನ ಗೈಯನದು ಕನಲುವ ದಂಡವನು ಮೋದದಿಂ ತೆರುವ ಸರ್ವಜ್ಞ. ಈ ವಚನ ಭಾಳ ಚೆನ್ನಾಗಿದೆ ನೋಡಿ. ಎಷ್ಟೋ ಸಾರಿ ಮಾನವನ ದುರ್ಗುಣ ಏನಪ್ಪ ಅಂದರೆ ಏನು ಅಂತ ಬಣ್ಣಿಸ್ಲಿ ನಾನು, ದಾನಗೈಯನಲ್ಲು ಕನಲುವ. ಏನಾದರೂ ದೇವಸ್ಥಾನ ಕಟ್ತಾ ಇದ್ದಾರಪ್ಪ ಎಲ್ಲೋ ಒಂದು ಕಡೆ, ಒಂದು ವೃದ್ಧಾಶ್ರಮ ಕಟ್ತಾ ಇದ್ದಾರೆ, ಅನಾಥಾಶ್ರಮ ಕೊಡ್ತಾ ಇದ್ದಾರೆ, ಒಂದು ಬಾವಿ ಕಟ್ಟಿಸ್ತಾ ಇದ್ದಾರೆ ಅಥವಾ ಬಾವಿ ತೋಡಿಸ್ತಾ ಇದ್ದಾರೆ, ಒಂದು ಕಲ್ಯಾಣಿ ಮಾಡ್ತಾ ಇದ್ದಾರೆ, ಒಂದು ದನಗಳ ಆಸ್ಪತ್ರೆ. ಯಾಕೆಂದರೆ ಮನುಷ್ಯರ ಆಸ್ಪತ್ರೆಗಳಿರುತ್ತೆ, ಆದರೆ ದನಗಳಿಗೋಸ್ಕರ ಪಶು ಒಂದು ಚಿಕಿತ್ಸಾಲಯ ಮಾಡ್ತಾ ಇದ್ದಾರೆ. ಇನ್ನೇನು ಸಹಾಯ ಮಾಡಬೇಕಪ್ಪ ಅಂದರೆ ಮುಂದೆ ಬರಲ್ಲ. ಯಾಕೆಂದರೆ ಈ ಹಣ ಇದ್ದರೂ ಏ ಇಲ್ಲ ಇಲ್ಲ ನಮ್ಮ ಹತ್ರ ಹಣ ಎಲ್ಲಿದೆ ಅಂಥೇಳಿ ಸುಳ್ಳು ಹೇಳಿ ಅಥವಾ ಏನೋ ಒಂದು 100, 200, 500 ಕೊಟ್ಟು ಅವನು ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ, ಕೊಡೋದಕ್ಕೆ ಬಯಸಲ್ಲ ಅವನು. ಈ ದಾನಗೈಯೋದಕ್ಕೆ ಕೆಲವರು ಕೋಪನ ಮಾಡ್ಕೊತಾರೆ, ಏನ್ರಿ ಬಂದು ನಮ್ಮ ಹತ್ರ ನೀವು ಕೇಳ್ತೀರಿ ದಾನ ಧರ್ಮ ಎಲ್ಲ ಅಂಥೇಳಿ ಕನಲ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ನೋಡಿ. ಕೆಲವರು ಬಡವರು ಮದುವೆ ಮಾಡ್ಕೊತಾ ಇರ್ತಾರೆ, ಅವ್ರ ಹತ್ರ ಹಣ ಇರಲ್ಲ, ಆದರೆ ಏನು ಮಾಡೋದು, ಏನೋ ಶಾಸ್ತ್ರೋಕ್ತ ಮಾಡ್ಕೋಬೇಕಲ್ಲ, ಒಂದು ತಾಳಿ ಬೇಕು, ಬಟ್ಟೆ ಬೇಕು, ಒಂದು 4 ಜನ ಕೂಟಕ್ಕೆ ಹಾಕ್ಸ್ಬೇಕು, ಭಾಳ ಕಡಿಮೆ ವೆಚ್ಚದಲ್ಲೇ ಅವ್ನು ಮದುವೆ ಮಾಡ್ಕೊತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೂ ಕೊಡೋದಕ್ಕೆ ನಾವು ಬಯಸಲ್ಲ. ನಮ್ಮ ತಂದೆ ನಮ್ಮೂರಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಹಳ್ಳಿ ಚಿಕ್ಕ ಹೆಜ್ಜಾಜಿ ಅಂತ, ನಮ್ಮ ತಂದೆಯವರು ನೂರಾರು ಜನರಿಗೆ, ಅವ್ರು ದಲಿತರಿರ್ಬೋದು, ಬೇರೆ ಜನಾಂಗದವರಿರ್ಬೋದು, ಬೇರೆ ಜಾತಿಯರಿರ್ಬೋದು, ಅಲ್ಲಿ ಜಾತ್ಯಾತೀತವಾಗಿ ಅವರಿಗೆ ಸೀರೆ ಬಟ್ಟೆಗಳನ್ನು ಕೊಡಿಸ್ತಾ ಇದ್ದರು, ನಾವೇ ಕಣ್ಣಾರೆ ನೋಡಿದ್ದೇವೆ. ಅಥವಾ ಊರಲ್ಲಿ ಶಾಲೆ ಇದೆ ಸ್ವಾಮಿ, ಶಾಲೆಗೆ ಮೇಲೆ ಹೆಂಚುಗಳಾಕಬೇಕು ಅಥವಾ ತಗಡುಗಳನ್ನು ಹಾಕಬೇಕು, ರೂಫ್ ಹಾಕಬೇಕು ಅಂದಾಗ ನಮ್ಮ ತಂದೆಯವರು ಸಹಾಯ ಮಾಡ್ತಿದ್ದರು. ಊರಲ್ಲಿ ಬಸವೇಶ್ವರರ ಒಂದು ಏನು ಮೆರವಣಿಗೆಯ ಒಂದು ದೇವರನ್ನು ಮಾಡಿಸ್ಬೇಕು, ಅದಕ್ಕೆ ನಮ್ಮ ತಂದೆ ಸಹಾಯ ಮಾಡೋದು ನೋಡಿ. ಆ ಒಂದು ಗುಣ ಅವ್ರು ಬಿಟ್ಟು ಹೋದಂಥ ಗುಣ ನಮಗೆ ಬಂದಿದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ತಂದೆ ನಮಗೋಸ್ಕರ ಒಂದು ಸೈಟನ್ನು ಮಾಡಿಕೊಟ್ಟಿಲ್ಲ, ಒಂದು ಮನೆಯನ್ನು ಕಟ್ಸ್ಕೊಟ್ಟಿಲ್ಲ ಅವರು. ಯಾಕೆಂದರೆ ಓದಿಸ್ತೀನಪ್ಪ, ವಿದ್ಯಾವಂತರನ್ನು ಮಾಡ್ತೀನಿ, ಓದಬೇಕಂತೇಳಿ. ಈ ಒಂದು ಗುಣ ಅದು ರಕ್ತಗತವಾಗಿ ನಮಗೂ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಭಾಳ ಖುಷಿಯಿಂದ ಹೇಳೋದಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಮನುಷ್ಯನಾದವನು ಈ ಮಾನವನ ದುರ್ಗುಣ ಏನಪ್ಪ ಅಂತ ಕೇಳಿದರೆ ಏನೇನಕ್ಕೋ ಖರ್ಚು ಮಾಡ್ತಾನೆ. ದಾನ ಗೈಯೇನಲ್ಲೂ ಕನಲುವ, ಕೋಪ ಮಾಡ್ಕೊತಾರೆ ಕೆಲವರು ದಾನ ಕೊಡಿ ಅಂದರೆ, ಆದರೆ ದಂಡವನ್ನು ಮೋದದಿಂತಿರುವ ಸರ್ವಜ್ಞ, ಆದರೆ ದಂಡ ಮಾತ್ರ ಕಟ್ತಾನೆ. ಈ ಥರದ ಪಾಪಿಯ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಶರಣರು ಹೇಳಿದಾಗೆ, ಈ ರೀತಿಯಾಗಿ ಸಂಪಾದಿಸಿ ಇಟ್ಟಂಥ ಹಣ ಏನಾಗ್ತಿದೆ, ದಂಡಕ್ಕೆ ಖರ್ಚು ಮಾಡ್ತೀವಿ, ದಾನ ಧರ್ಮ ಮಾಡಲ್ಲ, ಅದ್ರ ಬದಲು ದಂಡ ಕಟ್ಟು, ತಪ್ಪು ಮಾಡಲಿಕ್ಕೆ ದಂಡ ಹಾಕು ಅಂತಾರಲ್ಲ, ಹಾಗೆ ದಂಡಕ್ಕೆ ನಾವು ಹಣವನ್ನು ಖರ್ಚು ಮಾಡ್ತೀವಿ. ಈ ರೀತಿ ಆಗಬಾರ್ದು. ಈ ರೀತಿ ಯಾರು ಕೂಡಿಡ್ತಾರೋ ಅವ್ರ ಹಣ ಇಂಥದಕ್ಕೆ ಹೋಗ್ಬಿಡುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ನಮಗೆ ಎಚ್ಚರಿಕೆಯ ರೂಪದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಬೇಡದ ಮುನ್ನೀವ ರೂಢಿಯೊಳಗುತ್ತಮನು, ಬೇಡಿದಡೀವ ಮಧ್ಯಮನು, ಅಧಮತ ಬೇಡಿಯೂ ಈಯ ಸರ್ವಜ್ಞ. ಇದೇ ಥರ ಇನ್ನೊಂದು ವಚನ ಇದೆ, ಆಡದಲೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು, ಅಧಮತ ನಾಡಿಯೂ ಮಾಡದವ ಸರ್ವಜ್ಞ ಅಂತ ಹೇಗೆ ಹೇಳ್ತಾರೋ ಹಾಗೆ. ಬೇಡದ ಮುನ್ನೀವ, ನಾ ಬೇಡ್ಕೊಳ್ಳೋದಕ್ಕೆ ಮುಂಚೆನೆ, ಕೇಳೋದಕ್ಕೆ ಮುಂಚೆನೆ ಯಾರೊಬ್ಬರು ನೋಡ್ಬಿಟ್ಟ ಮನುಷ್ಯಂಗೆ ಅನಿಸುತ್ತೆ, ಕೊಟ್ಬಿಡ್ತಾನೆ ಪಾಪ, ಕಷ್ಟ ಅರ್ಥ ಮಾಡ್ಕೊತಾನೆ. ಅವ್ರು ಕೇಳೋದಕ್ಕೆ ಮುಂಚೆನೆ ಅವ್ರಿಗೆ ಸಹಾಯ ಮಾಡ್ತಾನೆ. ಅವನು ರೂಢಿಯೊಳ ಉತ್ತಮ, ಅವನು ಶ್ರೇಷ್ಠ ವ್ಯಕ್ತಿ. ಅವನು ಕೆಲವರು ಬೇಡ್ದಾಗ ಕೊಡ್ತಾರೆ, ಕೊಡಿ ಅಂತ ಕೇಳಿದಾಗ ಅವನ ಕೈ ಎತ್ತಿ ಕೊಟ್ಟುಬಿಡ್ತಾನೆ, ಅವನು ಮಧ್ಯಮ. ಇನ್ನು ಕೆಲವು ಸಂದರ್ಭ ಇದೆ, ಅಧಮತ ಬೇಡಿಯೂ ಈಯ ಸರ್ವಜ್ಞ, ಎಷ್ಟು ಬೇಡ್ಕೊಂಡ್ರೂ ಕೊಡಲ್ಲ, ಏನು ಕೇಳ್ಕೊಂಡ್ರೂ ಕೊಡಲ್ಲ. ಅವನು ಅಯ್ಯ ಅಣ್ಣ ಅಪ್ಪ ಅಮ್ಮ ಏನೆಲ್ಲ ಕೇಳಿದ್ರೂ ಕೊಡಲ್ಲ.
ಈ ರೀತಿ ಮನುಷ್ಯರು ಮಾಡಬಾರ್ದು. ಕಷ್ಟ ಅರ್ಥ ಮಾಡಿಕೊಂಡು ಕೈಯೆತ್ತಿ ಕೊಡುವುದಿದೆಯಲ್ಲ, ಅವನು ಉತ್ತಮ ಶ್ರೇಷ್ಠ ವ್ಯಕ್ತಿ. ಕೇಳಿದಾಗ ಅಟ್ಲೀಸ್ಟು ಸಂದರ್ಭದಲ್ಲಿ ಕೊಡ್ತಾನಲ್ಲ, ಅವನು ಮಧ್ಯಮ. ಕೇಳಿದರೂ ಕೊಡದೇ ಇರತಕ್ಕಂಥವನು ಇವನು ಅಧಮ, ಇವನು ನೀಚ, ಇವನು ಅಯೋಗ್ಯ, ಇವನು ಕೆಲಸಕ್ಕೆ ಬಾರದವನು, ನಿಷ್ಪ್ರಯೋಜಕ ಅನ್ನೋ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಚನ. ಇದನ್ನು ಮತ್ತೆ ಹೇಳಬೇಕಂತ ಅನ್ನಿಸ್ತಾ ಇದೆ ನನಗೆ. ಬೇಡದ ಮುನ್ನೀವ ರೂಢಿಯೊಳಗುತ್ತಮನು, ಬೇಡಿದ ಡೀವ ಮಧ್ಯಮನು, ಅಧಮತ ಬೇಡಿಯೂ ಈಯ ಸರ್ವಜ್ಞ. ಯಾರು ಉತ್ತಮ, ಯಾರು ಮಧ್ಯಮ, ಯಾರು ಅಧಮ ಅಂಥೇಳಿ ಈ ಒಂದು ವಚನ ನಮ್ಮ ಗಮನಕ್ಕೆ ತರ್ತಾ ಇದೆ. ಆದ್ದರಿಂದ ಬಂಧುಗಳೇ, ಭಗವಂತ ನಮಗೆ ಕೊಟ್ಟಿದ್ದಾನೆ, ಕೆಲವರಿಗೆ ಕೊಟ್ಟಿಲ್ಲ. ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಯಾವಾಗಲೂ ಹೇಳ್ತಿರ್ತೇನೆ ನನ್ನ ಮನೆಯಲ್ಲಿ, ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಮನೆಯಲ್ಲಿ ಇದೇ ಮಾತು ಹೇಳ್ತೇನೆ. ನೋಡು, ನಮಗೆ ಬೆಳಗ್ಗೆ ತಿಂಡಿ ಸಿಕ್ತು, ಮಧ್ಯಾಹ್ನ ಊಟದ ವ್ಯವಸ್ಥೆ ಆಯಿತು, ರಾತ್ರಿಗೆ ಭಗವಂತ ಊಟ ಕೊಟ್ಟಿದ್ದಾನೆ. ಸಂತೋಷವಾಗಿರ್ಬೇಕು ನಾವು. ಭಗವಂತ ನಮ್ಮನ್ನು ಇಷ್ಟು ಚೆನ್ನಾಗಿಟ್ಟಿದಾರಲ್ಲ, ನಾವು ಯಾವಾಗಲೂ ತಿಳ್ಕೊಳ್ಳಿ. ನಾವು ಶ್ರೀಮಂತರು ನೋಡಿ ನಮ್ಮ ಜೀವನವನ್ನು ರೂಪಿಸ್ಕೋಬಾರ್ದು, ಬಹಳ ಅಪಾಯ ಅದು. ಅವ್ರ ಹತ್ರ ನೋಡಿ, ಲ್ಯಾಂಡ್ ರೋವರ್ ಕಾರ್ ಇದೆ, ಆಮೇಲಿಂದ ಅವ್ರ ಹತ್ರ BMW ಇದೆ, ಆಡಿ ಕಾರ್ ಇದೆ, ಬೆನ್ಸ್ ಕಾರ್ ಇದೆ, ಇಂಥ ಕಾರ್ ಇದೆ, ಇಷ್ಟು ಮನೆಗಳಿದೆ. ದಯವಿಟ್ಟು ಅವ್ರಿಗೆ ನಾವು ಯಾವತ್ತೂ ಕೂಡ ನಮ್ಮನ್ನು ಕಂಪೇರ್ ಮಾಡ್ಕೋಬಾರ್ದು, ಹೋಲಿಸ್ಕೋಬಾರ್ದು. ನಮ್ಮನ್ನು ಯಾರ ಜೊತೆ ಹೋಲಿಸ್ಕೋಬೇಕು ಗೊತ್ತಾ? ಹಳ್ಳಿಯಲ್ಲಿರ್ತಕ್ಕಂಥ ಬಡವರನ್ನು, ರೈತರನ್ನು ನೋಡಿ ಅವ್ರ ಜೊತೆ ಹೋಲಿಸ್ಕೋಬೇಕು. ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆ ಬಡವರನ್ನು ನೋಡಬೇಕು. ಕಾರ್ಖಾನೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರನ್ನು ನೋಡಬೇಕು. ಪೌರ ಕಾರ್ಮಿಕರು ನೋಡಿ, ಪಾಪ ಕಸವನ್ನು ನಾವು ಬಿಸಾಕ್ಬಿಡ್ತೇವೆ, ಗಬ್ಬು ವಾಸನೆ ಹೊಡಿತಿರುತ್ತೆ, ಅದನ್ನು ಪಾಪ ಅವರು ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡು ಹಾಕೊಳ್ದೇನೋ ಪಾಪ ಅವ್ರು ಎತ್ಕೊಂಡು ಬಂದು ತಲೆ ಮೇಲೆ ತುಂಬ್ಕೊಂಡು ಹೋಗಿ ಪಾಪ ಲಾರಿಯಲ್ಲಿ ತುಂಬ್ತಾರೆ. ಆ ವಾಸನೆಯಲ್ಲಿ ನಾವು ಅರ್ಧ ಗಂಟೆ ನಿಲ್ಲೋದಕ್ಕಾಗಲ್ಲ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ ನೋಡಿ. ನೀವು ದಯವಿಟ್ಟು ಅಂಥವ್ರ ನಿಮ್ಮ ಮನೆ ಹತ್ರ ಪ್ರತಿ ದಿವಸ ಬಂದು ಕಸ ಎತ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಅವ್ರ ಬರ್ತಡೆ ಆವತ್ತು ಕೇಳಿ, ಅವ್ರಿಗೊಂದು ಹೊಸ ಬಟ್ಟೆ ಕೊಡಿಸಿ. ಅವ್ರ ಮನೆಯಲ್ಲಿ ಯಾವುದಾರ ಮದುವೆ ಇದೆಯಾ, ಹೋಗಿ ಅವ್ರಿಗೊಂದು ಒಂದು ಸಹಾಯ ಮಾಡಿ. ಅವ್ರ ಮಕ್ಕಳು ಓದ್ತಾ ಇದ್ದರೆ ಅವರಿಗೆ ನೀವು ವಸ್ತುಗಳನ್ನು, ಪುಸ್ತಕಗಳನ್ನು ಕೊಡಿಸಿ, ಬಟ್ಟೆಗಳನ್ನು ಕೊಡಿಸಿ, ನಿಜವಾಗ ಪುಣ್ಯ ಬರುತ್ತದೆ. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಕೇಳಿದರೆ, ಅಂಥವರಿಗೆ ನಾವು ದಾನವನ್ನು, ಧರ್ಮವನ್ನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಮುಂದೆ ನೋಡ್ತಾ ಹೋಗೋಣ ಮುಂದಿನ ವಚನವನ್ನು. ಕೈ ಎತ್ತಿ ಕೊಡಲಿಲ್ಲ, ಮೈಯ ದಂಡಿಸಲಿಲ್ಲ, ಅಯ್ಯಗಳೆಲ್ಲೆಲ್ಲ ಹರಿಬೇರೆ, ಸ್ವರ್ಗತ ಕೈಯ ಮಂಚಿಗೆಯೇ ಸರ್ವಜ್ಞ. ಕೈ ಎತ್ತಿ ಕೊಡಲಿಲ್ಲ, ಮೈಯ ದಂಡಿಸಲಿಲ್ಲ, ಅಯ್ಯಗಳೆಲ್ಲ ಹರಿಬೇರೆ, ಸ್ವರ್ಗತ ಕೈಯ ಮಂಚಿಗೆಯೇ ಸರ್ವಜ್ಞ. ಒಂದು ದಿವಸ ಕೈ ಎತ್ತಿ ದಾನ ಧರ್ಮ ಮಾಡಲಿಲ್ಲ, ಏನು ಮೈ ದಂಡಿಸಿ ದುಡಿಲಿಲ್ಲ, ಇಂಥ ಅಯ್ಯಗಳಿಗೆ ಏನು ಸ್ವರ್ಗ ಏನೋ? ಕೈಯ ಮಂಚಿಗೆಯೇ, ಕೈಯಲ್ಲಿ ಮುಟ್ಟಿದ್ರೆ ತಾಕುವಂಥ ವಸ್ತುನೇ ಅಲ್ಲ. ಆದ್ದರಿಂದ ನಮಗೆ ಇದೆಲ್ಲವೂ ಸಿಗಬೇಕಂದರೆ ಕೈ ಎತ್ತಿ ಕೊಡಬೇಕು, ಕಷ್ಟಪಟ್ಟು ದುಡಿಬೇಕು. ಕೆಲವರು ಅನಾಯಾಸವಾಗಿ ಹಣ ಸಂಪಾದಿಸ್ತಾರೆ. ಇವರು ಹೇಗೆ ಅಂತೀರಾ? ಕಮಿಷನ್ ಏಜೆಂಟ್ಗಳಾಗಿರ್ತಾರೋ, ಕಮಿಷನ್ ತಗೊಳ್ಳೋದು, ಆಮೇಲೆ ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು, ಭಾಳ ಸುಲಭವಾಗಿ ಹಣ ಸಂಪಾದಿಸ್ತಕ್ಕಂಥ ಮಾರ್ಗ ಅದು. ವ್ಯಾಪಾರದಲ್ಲಿ ನೀವು ನೋಡ್ತೀರಿ, ನೀವು ಆ ವಸ್ತುಗೆ 100 ರೂಪಾಯಿ ಇದ್ದರೆ ಅವನು ಲಾಭ ಎಷ್ಟು ಇಟ್ಕೋಬೇಕು? 10%, 15%, 20% ಇಟ್ಕೋಬೇಕು, 50% ಇಟ್ಕೊಂಡು. ಯಾರ ಮನೆಗಳು ಹಾಳಾಗಬೇಕು ಹೇಳಿ ನೋಡೋಣ. ದಯವಿಟ್ಟು ಈ ದುರಾಸೆಯನ್ನು ಯಾರೂ ಇಟ್ಕೋಬಾರ್ದು. ನನ್ನ ಪರಿಶ್ರಮಕ್ಕೆ 100 ರೂಪಾಯಿಗೆ ನಾನು 10 ರೂಪಾಯಿ ಲಾಭ ಇಟ್ಕೋಬೇಕು ಅಥವಾ 20 ರೂಪಾಯಿ ಲಾಭ ಇಟ್ಕೋ, ಅಷ್ಟನ್ನು ಮಾಡಬೇಕೇ ಹೊರತು 100ಕ್ಕೆ 100 ರೂಪಾಯಿ ಲಾಭ ಇಡುವಂತಹ ಕೆಲವರು ದುರಾಸೆಯ ಪಿಶಾಚುಗಳಿದ್ದಾರೆ, ಧನ ಪಿಶಾಚುಗಳಿದ್ದಾರೆ. ಆ ಥರದ ಮನಸ್ಥಿತಿ ಯಾರಿಗೂ ಕೂಡ ಇರಬಾರ್ದು. ಅಂಥವರಿಗೆ ಭಗವಂತ ನಿಜವಾಗಿ ಒಲಿಯೋದಿಲ್ಲ, ಒಳ್ಳೇದು ಮಾಡೋದಿಲ್ಲ. ನೋಡಿ, ಒಂದು ಅರ್ಥ ಮಾಡ್ಕೊಂಬಿಡ್ಬೇಕು ನಾವು. ನಾವು ಹುಟ್ಟುಬಿಟ್ಟಿದ್ದೀವಿ ಭೂಮಿ ಮೇಲೆ, ಸಾಯದಂತೂ ನಿಜನಾ? ಖಂಡಿತ ನಾವು ಸಾಯಲಿಕ್ಕೆ ಬೇಕು. ಇರೋ ತನಕನಾದ್ರೂ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿ ನಾವು ಈ ಜೀವವನ್ನು ಬಿಟ್ಟು ಹೋಗಬೇಕು. ಇದು ಬಹಳ ಮುಖ್ಯ ಇಲ್ಲಿ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದ, ಎಷ್ಟು ಜನಕ್ಕೆ ಸಹಾಯ ಮಾಡಿ ಹೋದ, ಎಷ್ಟು ಜನರ ಮುಖದಲ್ಲಿ ಅವನು ನಗುವನ್ನು ತಂದ, ಎಷ್ಟು ಜನರಿಗೆ ಸಂತೋಷವನ್ನು ಕೊಟ್ಟ ಅಂತಕ್ಕಂಥದ್ದು ಇದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ವಚನ ನೋಡ್ತಾ ಇಲ್ಲಿ. ಆಡಾದನ ಅಜನು ಕೋಡಗನಾದನು ಹರಿಯು, ನೋಡಿದರ ಶಿವನು ಬಳ್ಳಾದ ನಿಂತಿದರ, ಮಾಡಿದವರಾರು ಸರ್ವಜ್ಞ. ನಾವು ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದಾಗುತ್ತೆ,
ಯಾಕಂದರೆ ಲೇಸನ್ನು ಬಯಸಬೇಕು. ಬೇರೆಯವರಿಗೆ ಲೇಸನ್ನು ಬಯಸಿದ್ರೆ ನಮಗೂ ಲೇಸಾಗುತ್ತೆ, ಬೇರೆಯವ್ರಿಗೆ ಕೇಡನ್ನು ಬಯಸಿದ್ರೆ ನಮಗೂ ಕೇಡಾಗುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೋದಾಗಿದೆ. ಇಷ್ಟನ್ನು ಹೇಳ್ತಾ ಇವತ್ತು ಈ ಒಂದು ಚರ್ಚೆಯನ್ನು, ಈ ಒಂದು ವ್ಯಾಖ್ಯಾನವನ್ನು ಇಲ್ಲಿ ನಿಲ್ಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ತಮ್ಮ ಮುಂದೆ ಭಾನುವಾರ ಪ್ರತ್ಯಕ್ಷನಾಗ್ತೇನೆ. ನಮಸ್ತೆ.